ರಾಜ್ಯದಲ್ಲಿ ಗಣಿಗಾರಿಕೆ ಮೂಲಕ ಕಳೆದ ವರ್ಷ ರಾಜಧನ ಸಂಗ್ರಹಣೆಯಲ್ಲಿ ಗುರಿ ಮೀರಿ ಸಾಧನೆ ಮಾಡಲಾಗಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ಸಚಿವ ಹಾಲಪ್ಪ ಆಚಾರ್ ವಿಧಾನ ಪರಿಷತ್ನಲ್ಲಿಂದು ಹೇಳಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಸ್ತಾಪಗಳಿಗೆ ಉತ್ತರಿಸಿದ ಅವರು, ಕಳೆದ ವರ್ಷ 4000 ಕೋಟಿ ರೂಪಾಯಿ ಸಂಪನ್ಮೂಲ ಕ್ರೋಢೀಕರಣ ಮಾಡುವ ಗುರಿ ಹೊಂದಲಾಗಿತ್ತು, ಆದರೆ 5300 ಕೋಟಿ ರೂಪಾಯಿ ರಾಜಧನ ಸಂಗ್ರಹವಾಗಿದೆ. ಖನಿಜ ವಾಹನಗಳ ಮೇಲೆ ಕಣ್ಗಾವಲು ಇಡಲು ಸಮಗ್ರ ನಿರ್ವಹಣಾ ವ್ಯವಸ್ಥೆಯ ತಂತ್ರಾಂಶವನ್ನು ಅಳವಡಿಸಲಾಗಿದೆ. ನಿಗದಿಗಿಂತ ಹೆಚ್ಚಿನ ಭಾರ ಹೊರುವ ಸಾರಿಗೆ ವಾಹನಗಳ ಮೇಲೆ ಪ್ರಕರಣ ದಾಖಲಿಸಿ 17 ಕೋಟಿ ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ. ಒಂದು ರಾಷ್ಟ್ರ ಒಂದು ಜಿಪಿಎಸ್ ವ್ಯವಸ್ಥೆಯನ್ನು ಜಾರಿ ಮಾಡಲಾಗುತ್ತಿದ್ದು, ಜಿಲ್ಲಾ ಗಣಿಗಾರಿಕೆ ನಿಧಿಯಡಿ ಸಂಗ್ರಹವಾದ ಮೊತ್ತವನ್ನು ಗಣಿಬಾಧಿತ ಪ್ರದೇಶಗಳ ಅಭಿವೃದ್ಧಿಗೆ ಬಳಕೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಸಾರಿಗೆ ಇಲಾಖೆ ಸಂಬಂಧಪಟ್ಟಂತದ್ದು ಅದನ್ನು ಕೂಡ ಇವತ್ತೇನು ಇಂಟಿಗ್ರೇಟೆಡ್ ಲೀಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಡೆಯೋದು ಒಳಗೆ ಈಗಾಗಲೇ ಅದನ್ನ ಸರ್ಕಾರ ಇವತ್ತು ಅದನ್ನ 2019 ಆದೇಶದಲ್ಲಿ ಲೊಕೇಶನ್ ಟ್ರ್ಯಾಕಿಂಗ್ ಅಂಡ್ ಎಮರ್ಜೆನ್ಸಿ ಪ್ಯಾನಿಕ್ ಬಟನ್ ಅಂತ ಹೇಳಿ ಅದರ ಅಳವಡಿಕೆ ಯೋಜನೆಯ ರೂಪುರೇಷೆಗಳನ್ನು ಮತ್ತು ಅನುಷ್ಠಾನಗೊಳಿಸುವ ಕಾರ್ಯವಿಧಾನವನ್ನು ಸಿದ್ಧಪಡಿಸಲು ಮೆಸಲ್ಸ್ ದೆಹಲಿ ಇಂಟಿಗ್ರೇಟೆಡ್ ಮಲ್ಟಿ ಮಾಡೆಲ್ ಟ್ರಾನ್ಸಿಟ್ ಸಿಸ್ಟಮ್ ಲಿಮಿಟೆಡ್ ಇವರಿಗೆ ಇವತ್ತು ಸಂಸ್ಥೆಯವರಿಗೆ ಡಿಪಿಆರ್ ಮಾಡಲಿಕ್ಕೆ ಸರ್ಕಾರ ಕೊಟ್ಟಿದೆ. ಸಾರಿಗೆ ಇಲಾಖೆಯಿಂದ ಕೊಟ್ಟಂತ ಅದ್ರಲ್ಲಿ ಈಗಾಗಲೇ DPR ರೆಡಿ ಆಗತ್ತೆ, RFP ರೆಡಿ ಆಗತ್ತೆ. ಈಗ ಮುಂದಿನ ಏನು ಟೆಂಡರ್ ಪ್ರಕ್ರಿಯೆಗೆ ಇವತ್ತು ಸರ್ಕಾರ ಕ್ರಮ ಕೈಗೊಂಡತ್ತೆ. ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಸಭಾನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ, ಬಂಡವಾಳ ಹೂಡಿಕೆಗೆ ರಾಜ್ಯದಲ್ಲಿ ಕೈಗಾರಿಕಾ ಸ್ನೇಹಿ ವಾತಾವರಣವಿದ್ದು, ಕೈಗಾರಿಕಾ ಬೆಳವಣಿಗೆಗಾಗಿ 22,000 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದೆ ಎಂದರು. ಹಾಗಾಗಿ ನಮ್ಮ ಒಟ್ಟು ಸರ್ಕಾರದ ನಿಲುವೇನೆಂದ್ರೆ ಅನಿವಾರ್ಯ ಕಾರ್ಯಗಳನ್ನು ಹೊರತುಪಡಿಸಿ ಉಳಿದ ಬಹುತೇಕ ಹುದ್ದೆಗಳನ್ನ ಸ್ಥಳೀಯರಿಗೆ ಮೀಸಲಿಡಬೇಕು ಅನ್ನುವಂತ ಯಾವ ಕೈಗಾರಿಕಾ ನೀತಿ ಇದೆ ಅದರಂತೆ ಸ್ಥಳೀಯರಿಗೆ ಉದ್ಯೋಗ ಮೀಸಲಿಡಕ್ಕೆ ಬೇಕಾದಂತ ಎಲ್ಲ ಯೋಜನೆ ಮತ್ತು ಯೋಜನೆಯನ್ನು ರೂಪಿಸುತ್ತಿದೆ. ಇದಕ್ಕೆ ಪೂರಕವಾಗಿ ಉತ್ತರಿಸಿದ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ, ಮೂರು ವರ್ಷಗಳವರೆಗೆ ಯಾವುದೇ ಪರವಾನಗಿ ಇಲ್ಲದೆ ಕೈಗಾರಿಕೆಗಳನ್ನು ನಡೆಸಿ ನಂತರ ಅನುಮತಿ ಪಡೆಯಬಹುದಾಗಿದೆ ಎಂದರು. ಯಾರಾದರೂ ಬಂದು ರೆವಿನ್ಯೂನಲ್ಲಿ ಯಾರತ್ರನಾದ್ರೂ ಪರ್ಚೇಸ್ ಮಾಡಿ ಸ್ಟಾರ್ಟ್ ಮಾಡ್ತೀವಿ ಅಂದ್ರೂ ಎಕ್ಸೆಪ್ಟ್ ಪೊಲ್ಯೂಷನ್ ಕಂಟ್ರೋಲ್, ಪೊಲ್ಯೂಷನ್ ಕಂಟ್ರೋಲ್ ಒಂದು ಇನ್ಸಿಸ್ಟ್ ಮಾಡಿದ್ವಿ, ಬಿಟ್ಟರೆ ಇನ್ಯಾವ ಕಂಡೀಷನ್ ಇಲ್ಲ. ಉದ್ಯೋಗಿಗಳು ಕೂಡ ಹೇಳಿದ್ದೀರಾ 31,000 ಕಳೆದ 2 ವರ್ಷಗಳ ಕೋವಿಡ್ ಸಂದರ್ಭದಲ್ಲಿ 754 ಕೈಗಾರಿಕೆಗಳು ಮುಚ್ಚಿದ್ದು, 45,000 ಮಂದಿ ಉದ್ಯೋಗ ಕಳೆದುಕೊಂಡಿದ್ದಾರೆ. ಇದೇ ಕಾಲಕ್ಕೆ 92,000 ಹೆಚ್ಚು ಉದ್ಯೋಗ ಸೃಷ್ಟಿಸುವ ಹೊಸ ಕೈಗಾರಿಕೆಗಳು ಸ್ಥಾಪನೆಯಾಗಿವೆ. ಕೈಗಾರಿಕೆಗಳ ಉತ್ತೇಜನಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಸಾಕಷ್ಟು ನೆರವು ನೀಡಲಾಗುತ್ತಿದೆ ಎಂದು ಸಣ್ಣ ಕೈಗಾರಿಕೆ ಸಚಿವ ಎಂಟಿಬಿ ನಾಗರಾಜ್ ಪ್ರಶ್ನೋತ್ತರ ಕಲಾಪದಲ್ಲಿ ಮಾಹಿತಿ ನೀಡಿದರು.